ಚುನಾವಣಾ ಬಾಂಡ್ ಮೂಲಕ ನಿಮ್ಮೆಲ್ಲರ ಹಣವನ್ನ ಕಳ್ಳತನ ಮಾಡಲಾಗಿದೆ. ದೇಶದ ಹಣವನ್ನ ಲೂಟಿ ಮಾಡಲಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಹಗರಣ ಇದಾಗಿದೆ. ನೀವು ಈ ಮಾತನ್ನ ಕೇಳಿ ನಾವು ಸಣ್ಣ ವಿಷಯನೂ ವೈಭವೀಕರಿಸಿ ಹೇಳ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ಬಹುದು. ಆದರೆ ಸಂಪೂರ್ಣ ಮಾಹಿತಿ ತಿಳಿದ್ರೆ ಇದು ಎಷ್ಟು ದೊಡ್ಡ ಹಗರಣ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೌದು, ಈಗ ನಾವು ಹೇಳ್ತಾ ಇರೋದು ಅದೇ ಹಗರಣ, ಚುನಾವಣಾ ಬಾಂಡ್ ಹಗರಣ. ಅಷ್ಟಕ್ಕೂ ಈ ಚುನಾವಣಾ ಬಾಂಡ್ ಸ್ಕ್ಯಾಮ್ ಕೇವಲ ಒಂದು ಹಗರಣ ಇಲ್ಲ, ಬದಲಾಗಿ ಹಗರಣಗಳ ಭಂಡಾರ. ಈ ಒಂದು ಹಗರಣದ ಒಳಗೆ ಎಷ್ಟು ಹಗರಣಗಳು ಅಡಗಿದೆ ಅಂತಂದರೆ ನೀವು ಲೆಕ್ಕ ಹಾಕ್ತಾ ಕೂತ್ರೆ ಸುಸ್ತಾಗಿ ಹೋಗ್ಬಿಡ್ತೀರ. ಇಷ್ಟು ಮಾತ್ರ ಅಲ್ಲ, ಇದು ದೇಶದಲ್ಲೇ ಅತಿ ದೊಡ್ಡ ದಂಧೆ ಕೂಡ ಹೌದು. ವೀಕ್ಷಕರೇ ನಮಸ್ಕಾರ, ಎದಿನ.com ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ನೀನು ನನಗೆ ಚಂದ ನೀಡು, ನಾನು ನಿನಗೆ ದಂಧೆ ನೀಡ್ತೇನೆ. ನೀನು ನನಗೆ ಚಂದ ಕೊಡದೆ ಇದ್ದರೆ ಇಡಿ ಮೂಲಕ ದಾಳಿ ಮಾಡಿಸ್ತೇನೆ ಅನ್ನೋದು ಈ ಚುನಾವಣಾ ಬಾಂಡ್ ಹಗರಣದ ಸರಳ ವಿವರಣೆ. ಇನ್ನು ಇತ್ತೀಚೆಗೆ ನಡೆದಂಥ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಹಿರಂಗವಾಗಿಯೇ ದೊಡ್ಡ ಸುಳ್ಳೊಂದನ್ನು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೂ ಅಪ್ರಾಕ್ಸಿಮೇಟ್ಲಿ 6,000 ಕರೋಡ್ಗೆ ಬಾಂಡ್ ಮಿಲೆ, ಟೋಟಲ್ ಬಾಂಡ್ 20,000 ಕರೋಡ್ಗೆ, 14,000 ಕರೋಡ್ಗೆ ಬಾಂಡ್ ಕ್ಯಾ ಹಾಗೆ. ಅದೇನೆಂದರೆ ಒಟ್ಟಾಗಿ 20,000 ಕೋಟಿ ರೂಪಾಯಿಯ ಬಾಂಡನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಬರೀ 6,000 ಕೋಟಿ ರೂಪಾಯಿ ಮಾತ್ರ BJPಗೆ ಸಿಕ್ಕಿದೆ. ಹಾಗಾದರೆ ಇನ್ನುಳಿದಂಥ 14,000 ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಯಾರಿಗೆ ಸಿಕ್ಕಿದೆ ಅಂತ ಪ್ರಶ್ನಿಸಿದರು. ಆದರೆ ಚುನಾವಣಾ ಆಯೋಗ ಡೇಟಾ ಪ್ರಕಾರ ಒಟ್ಟಾಗಿ 20,000 ಕೋಟಿ ರೂಪಾಯಿಯ ಬಾಂಡ್ ಅಲ್ಲ, ಬದಲಾಗಿ 12,769 ಕೋಟಿ ರೂಪಾಯಿಯ ಬಾಂಡ್ ಖರೀದಿ ಮಾಡಲಾಗಿದೆ. ಏಪ್ರಿಲ್ 2019 ಜನವರಿ 2024 ನಡುವೆ ಈ ಮೊತ್ತವನ್ನು ನಗದು ಮಾಡಲಾಗಿದೆ. ಈ 12,769 ಕೋಟಿ ರೂಪಾಯಿಯ ಬಾಂಡ್ನಲ್ಲಿ BJPಗೆ ಬರೋಬ್ಬರಿ 6,000 ಕೋಟಿ ರೂಪಾಯಿ ಬಾಂಡ್ ಸಿಕ್ಕಿದೆ. ಅಂದರೆ 47.5% ಅಷ್ಟು BJPಗೆ ಸಿಕ್ಕಿದೆ. ಎರಡನೇ ಸ್ಥಾನದಲ್ಲಿ TMC ಹಾಗೂ ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಈ ನಡುವೆ ಸಂಘ ಪರಿವಾರದವರು BJPಯಲ್ಲಿ ಅಷ್ಟೊಂದು ಕಾರ್ಯಕರ್ತರಿದ್ದಾರೆ, MP MLAಗಳಿದ್ದಾರೆ, ಅತಿದೊಡ್ಡ ಪಕ್ಷ, ಹಾಗಾಗಿ ಅಷ್ಟೊಂದು ಚಂದ ಸಿಕ್ಕಿದೆ, ಅದರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಒಂದಿಷ್ಟು ಮಂದಿ ಹೇಳ್ತಾರೆ. ನಾವು ಚುನಾವಣಾ ಬಾಂಡ್ ಮೊತ್ತವನ್ನು ವಿಂಗಡಿಸಿ ಸಂಸದರಿಗೆ ಎಷ್ಟು ದೇಣಿಗೆ ಸಿಗತ್ತೆ ಅಂತ ಲೆಕ್ಕ ಹಾಕಿದ್ರೆ BJPಯ ಪ್ರತಿ MPಗೆ 20.03 ಕೋಟಿ ರೂಪಾಯಿ ಸಿಗತ್ತೆ. ಇತರೆ ಪಕ್ಷಗಳಿಗಿಂತ BJPಯವರಿಗೇ ಕಡಿಮೆ ಸಿಗತ್ತೆ ಅಂತ ಬೇರೆ ವಾದಿಸ್ತಾರೆ. ಅಂದರೆ ಇತರೆ ಪಕ್ಷಗಳಷ್ಟು BJP ಕೆಟ್ಟದ್ದಲ್ಲ ಅನ್ನೋ ವಾದ ಮಾಡ್ತಾರೆ. ಆದರೆ ಇಲ್ಲಿರುವಂಥ ಇಡೀ ದಂಧೆ ಬಗ್ಗೆ ಈ ಸಂಘ ಪರಿವಾರದವರನ್ನು ನಾವು ಕೇಳಲೇಬೇಕಾಗತ್ತೆ. ನೀರವ್ ಮೋದಿ, ವಿಜಯ್ ಮಲ್ಯ, ನಮ್ಮದು ಅತಿದೊಡ್ಡ ಕಂಪನಿ, ಅತಿದೊಡ್ಡ ಉದ್ಯೋಗಿಗಳು ನಮ್ಮಲ್ಲಿ ಇದ್ದಾರೆ, ಅತಿ ಹೆಚ್ಚು ಉದ್ಯೋಗಿಗಳು ನಮ್ಮಲ್ಲಿದ್ದಾರೆ, ನಾವು ವಂಚನೆ ಮಾಡಿದ ಹಣವನ್ನು ಪ್ರತಿ ಉದ್ಯೋಗಿಗೆ ಡಿವೈಡ್ ಮಾಡಿದರೆ ಕಡಿಮೆ ಆಗತ್ತೆ, ಹಾಗಾಗಿ ನಾವು ಅತಿದೊಡ್ಡ ವಂಚಕರೇನಲ್ಲ ಅಂತ ಅಂದರೆ ನಾವು ಒಪ್ಕೊಳ್ಳೋಕ್ಕಾಗತ್ತಾ? ಇಲ್ಲಿ BJP ಇಷ್ಟೊಂದು ದೇಣಿಗೆನ ಯಾಕೆ ಪಡಿತಾ ಇದೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಬದಲಾಗಿ ಇಷ್ಟೊಂದು ಚಂದ ಪಡ್ಕೊಂಡು ಮಾಡಿದಂಥ ದಂಧೆ, ED ರೈಡ್ಗಳ ಪ್ರಶ್ನೆ ಬರುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಹಿರಂಗವಾಗಿನೇ ಸುಳ್ಳು ಹೇಳಿದ್ರು. ಆ ಸುಳ್ಳನ್ನ BJP ರಾಜಕಾರಣಿ RP ಸಿಂಗ್ ಕೂಡ ಹೇಳ್ತಾರೆ. 6,000 ಕರೋಡ್ ಭಾಜಪಾಕ್ಕೆ ಪಾಸ್, 14,000 ಕರೋಡ್ ವಿಪಕ್ಷಕ್ಕೆ ಪಾಸ್. ಆದ್ರೆ ವಿಚಿತ್ರ ಅಂತಂದ್ರೆ ಈ ಸುದ್ದಿಯನ್ನ ಕ್ರಾಸ್ ಚೆಕ್ ಮಾಡದೇನೆ ಮಾಧ್ಯಮಗಳು ಸುದ್ದಿ ಮಾಡತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವರೇ ಕೇಳ್ತಾರೆ, ನಮ್ಮನ್ನ ಯಾಕೆ ಗೋಧಿ ಮೀಡಿಯಾ ಅಂತ ಕರಿತೀರಾ ಅಂತ. ಈ ಚುನಾವಣಾ ಬಾಂಡ್ ಹೇಗೆ ಕೆಲಸ ಮಾಡತ್ತೆ ಅಂತ ನೋಡೋಕೆ ಪೂನಂ ಅಗರ್ವಾಲ್ ಅನ್ನೋ ಪತ್ರಕರ್ತರು ಸ್ವತಃ 2 ಬಾಂಡ್ ಅನ್ನ ಖರೀದಿ ಮಾಡಿದ್ರು. ಆ ಬಾಂಡ್ ಅನ್ನ ಕೂಲಂಕುಷವಾಗಿ ನೋಡಿದಾಗ ಕೋಯಿ ಡಿಫರೆನ್ಸ್ ನಹೀಂ ಹೈ ಸಿವಾಯ್ ಡೇಟ್ ಕೆ, ಜೋ ಕಿ ಲಾಲ್ ರಂಗ್ ಮೇ ಯಹಾಂ ಪರ್ ಯಹಾಂ ಪರ 5 ಏಪ್ರಿಲ್ ಲಿಖಾ ಹೈ, ಯಹಾಂ ಪರ 9 ಏಪ್ರಿಲ್ ಲಿಖಾ ಹುಆ ಹೈ. ಇಸ್ ದೋ ಚೀಜ್ ಕೆ ಅಲಾವಾ ಪೂರೆ ಬಾಂಡ್ ಮೇ ಕಹೀಂ ಭಿ ಕೋಯಿ ಡಿಫರೆನ್ಸ್ ನಹೀಂ. ಆ 2 ಬಾಂಡ್ಗಳಲ್ಲಿ ದಿನಾಂಕ ಒಂದನ್ನು ಬಿಟ್ಟರೆ ಬೇರೆ ಯಾವ ವ್ಯತ್ಯಾಸಗಳು ಕೂಡ ಇರೋದು ಕಾಣಿಸೋದಿಲ್ಲ. ನಂತರ ಇದರಲ್ಲಿ ಒಂದು ಬಾಂಡನ್ನು ಫಾರೆನ್ಸಿಕ್ ಟೆಸ್ಟಿಂಗ್ ಮಾಡಿಸಿದಾಗ ಪ್ರತಿ ಬಾಂಡಲ್ಲೂ ಕೂಡ ಒಂದು ಸೀಕ್ರೆಟ್ ಯುನೀಕ್ ನಂಬರ್ ಇರೋದು ಗೊತ್ತಾಗುತ್ತೆ. ಇದು ಬರೀ ಅಲ್ಟ್ರಾವೈಲೆಟ್ ಲೈಟ್ನಲ್ಲಿ ಮಾತ್ರ ಕಾಣುತ್ತೆ. ಇದು ಆ ಸಂದರ್ಭದಲ್ಲಿ ಅತಿದೊಡ್ಡ ಶಾಕಿಂಗ್ ನ್ಯೂಸ್ ಕೂಡ ಹೌದು. ಯಾಕಂದ್ರೆ ಇದರಿಂದಾಗಿ ಮೋದಿ ಸರ್ಕಾರದ ಸುಳ್ಳು ಬಹಿರಂಗ ಆಗಿತ್ತು. ಅದೇನಂತಂದ್ರೆ ಯಾರು ಈ ಎಲೆಕ್ಟ್ರಲ್ ಬಾಂಡ್ ಅನ್ನ ಖರೀದಿಸ್ತಾರೋ ಅವರ ಐಡೆಂಟಿಟಿಯನ್ನ ನಾವು ರಹಸ್ಯವಾಗಿ ಇಡ್ತೇವೆ ಅಂತ ಹೇಳಿತ್ತು. ಯಾರು ಬಾಂಡ್ ಖರೀದಿಸಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಕೂಡ ಹೇಳಿದ್ರು. ಆದರೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಉಳಿಸ್ಕೊಳ್ಳುವಂಥ ಸೀಕ್ರೆಟ್ ಯುನಿಕ್ ನಂಬರ್ ಇದೆ ಅನ್ನೋದನ್ನು ಸಚಿವಾಲಯ ಈಗ ಒಪ್ಪಲೇಬೇಕಾಯಿತು. ಆದರೆ ಸಚಿವಾಲಯ ನಮಗೆ ಈ ನಂಬರ್ ಇದೆ ಅಂತ ಗೊತ್ತು, ಇದು ಬರೀ ಸೆಕ್ಯೂರಿಟಿ ಫೀಚರ್ ಅಷ್ಟೇ, ಈ ನಂಬರ್ ಮೂಲಕ ಯಾರು ದೇಣಿಗೆ ನೀಡಿದ್ರು ಅಂತ ತಿಳಿಯೋಕೆ ಆಗೋದಿಲ್ಲ ಅಂತ ಹೇಳ್ತು. ಈ ಸಂದರ್ಭದಲ್ಲಿ ದಿವಂಗತ ಅರುಣ್ ಜೇಟ್ಲಿ ಅವರು ಭಯ ಪಡಬೇಡಿ, ನಿಮಗೆ ಯಾರು ಹಣ ನೀಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಬಿಡಿ ಅಂತ ವಿಪಕ್ಷಗಳಿಗೆ ಹೇಳಿದರು.
ಆದರೆ ಮೋದಿ ಸರ್ಕಾರದ ಈ ವಿಷಯ ಕೂಡ ಸುಳ್ಳು. ನಿವೃತ್ತ ನೌಕಾಪಡೆ ಅಧಿಕಾರಿ ಲೋಕೇಶ್ ಭಾತ್ರಾ ಅವರು RTI ಮೂಲಕ ಹಣಕಾಸು ಸಚಿವಾಲಯದ ಒಂದು ಫೈಲನ್ನು ಪಡೆದರು. ಇದರಲ್ಲಿ SBI ಸೀರಿಯಲ್ ನಂಬರ್ ಇಲ್ಲದೆ ಆಡಿಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದೆ. ನಕಲಿ ಬಾಂಡ್ ವಹಿವಾಟ ಮಾಡಲಾಗ್ತಾ ಇಲ್ಲ ಅಂತ ಖಚಿತಪಡಿಸ್ಕೊಳ್ಳೋಕೆ ಹೀಗೆ ಮಾಡಲಾಗತ್ತೆ ಅಂತ ಕೂಡ ಹೇಳಿದೆ. ಅದಾದ ಬಳಿಕ 2018 ಜನವರಿಯಲ್ಲಿ ಕಾನೂನು ಜಾರಿ ನಿರ್ದೇಶನಾಲಯಗಳು ಈ ಬಾಂಡ್ ಮಾಹಿತಿ ಕೇಳಿದ್ರೆ ಬ್ಯಾಂಕ್ ನೀಡಬೇಕಾಗತ್ತೆ ಅಂತ SBI ಹೇಳ್ಕೊಂಡಿದೆ. SBI ತನ್ನ ಬಳಿ ಯಾವುದೇ ಮಾಹಿತಿ ಇಲ್ಲ ಅಂತಿರುವಾಗ ಈ ನಿಯಮ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಆಲೋಚಿಸಲೇಬೇಕು. ಅಂದರೆ ED CBIಗೆ ಬೇಕಾದಾಗ ಯಾವ ಬಾಂಡನ್ನು ಯಾರಿಗೆ ನೀಡಲಾಗಿದೆ ಅಂತ ತಿಳಿತಿತ್ತು. ಇದರಿಂದಾಗಿ ಮೂರು ವಿಷಯಗಳು ಸ್ಪಷ್ಟ ಆಗತ್ತೆ. ಒಂದು, ರಾಜಕೀಯ ಪಕ್ಷಕ್ಕೆ ಯಾವ ಸಂಸ್ಥೆಗಳು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡ್ತಿದೆ ಅನ್ನೋದು, ಇದು ಯಾರಿಗೂ ಗೊತ್ತಾಗೋದಿಲ್ಲ. ಎರಡನೇದಾಗಿ ಇತರೆ ಪಕ್ಷಗಳಿಗೆ ಎಷ್ಟು ದೇಣಿಗೆಯನ್ನು ನೀಡಲಾಗಿದೆ ಅಂತ ವಿಪಕ್ಷಗಳಿಗೆ ತಿಳಿಯೋದಿಲ್ಲ. ಮೂರನೇದಾಗಿ BJP ಸರ್ಕಾರಕ್ಕೆ ಮಾತ್ರ ಈ ಎಲ್ಲನೂ ಕೂಡ ತಿಳಿಯುತ್ತೆ. ಅಂದರೆ ಯಾರು ಎಷ್ಟು ದೇಣಿಗೆ ನೀಡಿದ್ದಾರೆ, ಯಾವ ಪಕ್ಷಕ್ಕೆ ನೀಡಿದ್ದಾರೆ ಅನ್ನೋ ಎಲ್ಲ ಮಾಹಿತಿಯು BJPಗೆ ಮಾತ್ರ ಗೊತ್ತಿರುತ್ತೆ. ಮೋದಿ ಸರ್ಕಾರಕ್ಕೆ ವಿಪಕ್ಷಗಳ ವಿರುದ್ಧ ಒಂದು ರಹಸ್ಯ ಶಸ್ತ್ರ ಅಂದರೆ ಇದೇ ಆಗಿತ್ತು. ಆದರೆ ಬಹುತೇಕ ರಾಜಕೀಯ ಪಕ್ಷಗಳಿಗೆ ಇತ್ತೀಚಿನವರೆಗೆ ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ಆದರೆ ಈಗ ಈ ಎಲ್ಲ ಹಗರಣಗಳು ಬಹಿರಂಗ ಆಗಿದೆ. ಈ ಸಂದರ್ಭದಲ್ಲಿ ನಾವು ಚುನಾವಣಾ ಬಾಂಡ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂಥ CPIM ಪಕ್ಷ, ಕಾಮನ್ ಕಾಸ್ ಮತ್ತು ADR NGOಗಳು ಚುನಾವಣಾ ಬಾಂಡ್ ವಿರುದ್ಧವಾಗಿ ವಾದಿಸಿದ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ಈ ಎಲ್ಲ ಹಗರಣದಲ್ಲಿ ಮೂರು ವಿಭಾಗ ಭಾಗಿಯಾಗಿದೆ. ಮೊದಲನೇದಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ BJP ಅಥವಾ ರಾಜ್ಯದಲ್ಲಿ ಅಧಿಕಾರಿಗಳಿರೋ ರಾಜಕೀಯ ಪಕ್ಷಗಳು. ಎರಡನೇದಾಗಿ ಚಂದಾ ನೀಡೋ ದೊಡ್ಡ ದೊಡ್ಡ ಸಂಸ್ಥೆಗಳು. ಮೂರನೇದಾಗಿ ನಾವು ನೀವು ಅಂದರೆ ಸಾರ್ವಜನಿಕರು. ಕಂಪನಿಗಳು ಜನರ ಹಣವನ್ನು ಬಳಸ್ಕೊಂಡು ಅದರಿಂದ ತನ್ನ ಬೊಕ್ಕಸ ತುಂಬಿಸ್ಕೊಂಡು ಅಲ್ಲಿಂದ ಕೊಂಚ ಹಣವನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ನೀಡಿದರೆ ಇದನ್ನು ನೀವು ಹಗರಣ ಅಂತ ಅನ್ನೋದಿಲ್ವಾ? ನೀವೀಗ ಕೇಳ್ಬೋದು ಅದೆಲ್ಲ ಜನರ ಹಣ ಹೇಗಾಗತ್ತೆ ಅಂತ. ಅದಕ್ಕೆ ನಾವು ಉದಾಹರಣೆಗಳನ್ನು ನೀಡ್ತೀವಿ, ಕೇಳ್ತಾ ಹೋಗಿ. ಮೊದಲನೇದು ತೆರಿಗೆ ವಂಚನೆ. ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಸರಿಯಾಗಿ ತೆರಿಗೆ ಪಾವತಿ ಮಾಡದೇ ಇರೋದು. ಇದರಿಂದಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಸ್ಯಾಲ್ರಿ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ಸರ್ಕಾರಿ ಉದ್ಯೋಗ ಭರ್ತಿ ಆಗೋದಿಲ್ಲ, ಆಸ್ಪತ್ರೆ ಶಾಲೆಗಳ ಅಭಿವೃದ್ಧಿ ಕೂಡ ಆಗೋದಿಲ್ಲ. ಯಾಕಂದರೆ ಈ ದೊಡ್ಡ ದೊಡ್ಡ ಸಂಸ್ಥೆಗಳು ತೆರಿಗೆ ವಂಚನೆ ಮಾಡೋದ್ರಿಂದ ಜನರಿಗಾಗಿ ಬಳಸಬೇಕಾದಂಥ ಹಣದ ಕೊರತೆ ಉಂಟಾಗತ್ತೆ. ಹೀಗೆ ತೆರಿಗೆ ವಂಚನೆ ಮಾಡಿದರೆ ಸರ್ಕಾರ ಸಾಮಾನ್ಯವಾಗಿಯೇ IT ದಾಳಿ ನಡೆಸಬೇಕಾಗತ್ತೆ. ಆದರೆ ಈ ದಾಳಿ ಬದಲಾಗಿ ನೀವು ನಮ್ಮ ಪಕ್ಷಕ್ಕೆ ದೇಣಿಗೆ ನೀಡಿದರೆ ನಿಮ್ಮ ಮೇಲೆ ರೈಟ್ ಮಾಡಿಸಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು BJPಗೆ ಅಥವಾ ಬೇರೆ ಪಕ್ಷಕ್ಕೆ ದೇಣಿಗೆ ನೀಡಿದಂಥ ಕಂಪನಿಗಳು ಕಾಂಟ್ರ್ಯಾಕ್ಟ್ ಪಡ್ಕೊಂಡ್ರೆ ನಮಗೇನು ತೊಂದರೆ ಅಂತ ಕೂಡ ನೀವು ಅಂದ್ಕೊಳ್ಬೋದು. ಆದರೆ ಅದರಿಂದ ಆದಂಥ ಕಳಪೆ ಕಾಮಗಾರಿಯ ಬಗ್ಗೆ ನಿಮ್ಗೊಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನು ಇರ್ಬೋದು. ಒಂದು ಕಂಪ್ನಿಗೆ ಯಾವುದೇ ಒಂದು ಕಾಂಟ್ರ್ಯಾಕ್ಟನ್ನು ನೀಡೋದಾದರೂ ಕೂಡ ಆ ಕಂಪನಿ ಅದನ್ನು ಹೇಗೆ ನಿರ್ವಹಿಸುತ್ತೆ, ಅದು ಅರ್ಹತೆ ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗತ್ತೆ. ಆದರೆ ಬರೀ ದೇಣಿಗೆ ಪಡೆಯೋ ನಿಟ್ಟಲ್ಲಿ ಕಾಂಟ್ರ್ಯಾಕ್ಟ್ ನೀಡಿದರೆ ಏನಾಗತ್ತೆ ಅನ್ನೋದಕ್ಕೆ ಈಗ ಒಂದಿಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀವಿ, ಕೇಳಿ. ಉತ್ತರಾಖಂಡ್ನಲ್ಲಿ ಸುರಂಗ ಕುಸಿತದ ಸುದ್ದಿಯನ್ನು ನೀವು ಕೇಳಿರ್ಬೋದು. ಈ ಸುರಂಗದ ಕಾಂಟ್ರ್ಯಾಕ್ಟನ್ನು ನವಯುಗ ಇಂಜಿನಿಯರಿಂಗ್ ಕಂಪನಿಗೆ ನೀಡಲಾಗಿತ್ತು. ಈ ಕಂಪನಿ 55 ಕೋಟಿ ರೂಪಾಯಿಯ ಚುನಾವಣಾ ಬಾಂಡನ್ನು ಖರೀದಿ ಮಾಡಿತ್ತು. ಇನ್ನು 2021 ಡಿಸೆಂಬರ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದಂಥ ಸೇತುವೆ ಕುಸಿತ ಆಗತ್ತೆ. ಈ ಮೇಲ್ಸೇತುವೆಯನ್ನು ರಂಜಿತ್ ಬಿಲ್ಡ್ಕಾನ್ ಎಂಬ ಕಂಪನಿ ನಿರ್ಮಿಸ್ತಾ ಇತ್ತು. ಈ ಕಂಪನಿಯ ಕಾಮಗಾರಿ ಕುಸಿತ ಆಗಿರುವಂಥ ಮೂರನೇ ಪ್ರಕರಣ ಇದು. ಈ ಕಂಪನಿ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಈ ಕಾಂಟ್ರ್ಯಾಕ್ಟನ್ನು ಆ ಕಂಪನಿಗೆ ನೀಡಲಾಗಿತ್ತು. ರಂಜಿತ್ ಬಿಲ್ಡ್ಕಾನ್ ಕಂಪನಿಯು January 2023 ಜುಲೈ 2023 ಒಟ್ಟು 90 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ. ಇನ್ನು ಪುಣೆ ಮೂಲದ ಸಂಸ್ಥೆ BJ ಶಿರ್ಕೆ ಒಟ್ಟಾಗಿ 118 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ. ಇದಕ್ಕೂ ಒಂದು ವರ್ಷ ಮೊದಲು ಈ ಸಂಸ್ಥೆಯ ಅಜಾಗರೂಕತೆಯಿಂದ ಸಾವು ಸಂಭವಿಸಿದಂಥ ಪ್ರಕರಣಗಳು ದಾಖಲಾಗಿದೆ. ಯಾಕಂದರೆ ಈ ಕಂಪನಿ ನಿರ್ಮಾಣ ಮಾಡಿದಂಥ ಕಟ್ಟಡದಲ್ಲಿ ಎಲಿವೇಟರ್ ದುರಂತದಲ್ಲಿ 4 ಮಂದಿ ಸಾವನ್ನಪ್ಪಿದ್ರು. ಇದಕ್ಕೂ ಮೊದಲು ಈ ಕಂಪನಿಯ ಸೈಟ್ನಲ್ಲಿ ಟವರ್ ಕ್ರೇನ್ನಿಂದ ಬಿದ್ದು 4 ಮಂದಿ ಪ್ರಾಣ ಬಿಟ್ಟಿದ್ರು. ಒಟ್ಟಿನಲ್ಲಿ ಕೇಂದ್ರದಲ್ಲಿರುವಂಥ BJP ಸರ್ಕಾರಕ್ಕೆ ನಿಮ್ಮ ಜೀವದ ಯಾವುದೇ ಚಿಂತೆ ಇಲ್ಲ, ಬರೀ ತಮ್ಮ ಪಕ್ಷಕ್ಕೆ ದೇಣಿಗೆ ಸಿಕ್ಕರೆ ಸಾಕು ಅನ್ನೋದು ಮಾತ್ರ ಪಕ್ಕಾ ಆಗತ್ತೆ. BJP ಸರ್ಕಾರ ತನ್ನ ಬೊಕ್ಕಸ ತುಂಬಿಸೋಕೆ ಕಳಪೆ ಕಾಮಗಾರಿ ಮಾಡೋ ಸಂಸ್ಥೆಗಳಿಗೆ ಕಾಂಟ್ರ್ಯಾಕ್ಟ್ ಕೊಟ್ಟು ಜನರ ಜೀವವನ್ನು ಬಲಿ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನಿಸಲೇಬೇಕಾಗತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಚುನಾವಣಾ ಬಾಂಡ್ ಹಗರಣದ ಇನ್ನೊಂದು ಮುಖ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ .com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.